गुबी तालूकिनल्ली कांग्रेस अभ्यर्थी एसआर श्रीनिवास ग्राम पंचायत व्याप्तिया बेट्टधळ्ळी ग्रामदल्ली कांग्रेस अभ्यर्थी एसआर श्रीनिवास सुद्दिगोष्ठी नडेसिदरु। ನಾಲ್ಕು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಾಲ್ಕು ಬಾರಿಯೂ ಶಾಸಕನಾಗಿ ಆಯ್ಕೆ ಮಾಡಿದ ಮತದಾರರಿಗೆ ಅಭಿನಂದನೆ। 19 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಅಧಿಕಾರ ಅನುಭವಿಸಿದ್ದು 5ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಮಾಡಿದೆ। ಅದರಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಾಗಿ ಭರವಸೆಯ ಮಾತುಗಳನ್ನು ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಆಡಿದರು। ಕಾಂಗ್ರೆಸ್ ಪ್ರಣಾಳಿಕೆನೆ ಒಳ್ಳೆ ಪ್ರಣಾಳಿಕೆ ಕೊಟ್ಟಿದ್ದಾರೆ ಅದರ ಆಧಾರದಲ್ಲಿ ಜನ ಈಗ ಬಿಜೆಪಿದು ಕೂಡ ಪ್ರಣಾಳಿಕೆ ಬಂದಿದೆ ವರ್ಷಕ್ಕೆ 3 ಸಿಲಿಂಡರ್ ಫ್ರೀ ಕೊಡ್ತೀವಿ ಸೋ ಅಂಗನವಾಡಿ ಅವರಿಗೆ ಹೆಚ್ಚು ಮಾಡ್ತೇವೆ ನೀವು ಬಿಜೆಪಿ ಅವರು ಮಾಡಿರೋದೆಲ್ಲ ಸುಳ್ಳು ಸುಳ್ಳು ಅಂತಕಂತದ್ದು ನಿಮಗೆ ಗೊತ್ತಿದೆ ಈಗ ಫಸ್ಟ್ ಏನು ಮಾಡಿದ್ರು 400 ರೂಪಾಯಿ ಸಿಲಿಂಡರ್ಗೆ ಸಿಲಿಂಡರ್ ಫ್ರೀ ಕೊಡ್ತೀವಿ ಅಂತ ಸಿಲಿಂಡರ್ ಕೊಟ್ಟರು ಆಮೇಲೆ ನೀವು ಯಾರಾದರೂ ಕೂಡ ದೇಶಭಕ್ತಿ ಇದ್ದರೆ ನೀವು ಯಾರೋದೇ ಸಬ್ಸಿಡಿ ತಗೊಂಡ್ಬಿಡ್ರಿ ಸಿಲಿಂಡರ್ದ ಅಂತ ಹೇಳ್ಬಿಟ್ಟು ಅದನ್ನು ಅನೌನ್ಸ್ ಮಾಡಿದ್ರು ಆಮೇಲೆ ಸಿಲಿಂಡರ್ ಕೊಡ್ತಿದ್ದಂತೆ ಸಬ್ಸಿಡಿ ಜಾ ಕಡಿಮೆ ತೆಗೆದಾಕಿ 400 ರೂಪಾಯಿ ಇದ್ದಿದ್ದ 1200 ರೂಪಾಯಿ ಮಾಡಿದ್ರು ಫ್ರೀ ಕೊಡ್ತೀನಿ ಅಂತ ಕೊಟ್ಬಿಟ್ಟು ಸ್ಟವ್ ಸಿಲಿಂಡರ್ ಎಲ್ಲ ಅವ್ರ ತಗೊಂಡು ಲಾಸ್ಟ್ಗೆ ಎಷ್ಟು ರೇಟ್ ಜಾಸ್ತಿ ಮಾಡಿದ್ರು ಇದು ಚುನಾವಣೆ ಗಿಮ್ಮಿಕ್ಕು ಯಾವುದೇ ಕಾರಣಕ್ಕೂ ಇವ್ರು ಯಾವುದೂ ಫ್ರೀ ಕೊಡಲ್ಲ ಇವರು ಜನರ ಜೋಬಿಗೆ ಕೈ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜನರಿಗೆ ಸಹಕಾರ ಆಗ್ತಕ್ಕಂಥ ಕೆಲಸ ಅವರು ಬಹುತೇಕ ಸಿದ್ದರಾಮಯ್ಯ ಅವರಿಗೆ ಕೊಡೋರು ಕುರಿನ ನಿಮಗೆ ಕೊಟ್ಬಿಡೋರಲ್ಲ ಅಂತ ನಾವು ಸಿದ್ದರಾಮಯ್ಯ ಫಾಲೋರ್ ಅಂತ ಹೇಳ್ಬಿಟ್ಟು ಬಹುತೇಕ ಗ್ರಾಮ ಪಂಚಾಯತಿಗಳು ಮುಗಿತಾ ಇದೆ ನಾಳೆ ಒಂದು ಹೋದ್ರೆ ಮುಗೀತು ಸೊ ಹೇಗಿದೆ ರೆಸ್ಪಾನ್ಸು ಸರ್ ನಾವು ನಾವು ಚೆನ್ನಾಗಿದೆ ಅಂತಾರೆ ಬಿ ಜೆ ಪಿ ಅವರು ಚೆನ್ನಾಗಿದೆ ಅಂತಾರೆ ಜನತಾ ದಳದವರು ಗೆದ್ದಿದ್ದೀವಿ ಅಂತಾರೆ ನಾಳೆ ಗೆದ್ದುಬಿಡ್ತೀವಿ ಅಂತ ಗೆದ್ದುಬಿಡ್ತೀವಿ ನಾವು ಬೇರೆ ಯಾರ ಸೆಕೆಂಡ್ ಪ್ಲೇಸ್ ನಗ್ತಾರೆ ಅಕ್ಕಪಕ್ಕ ಜನತಾ ದಳದವರು ನೋಡೋಣ ಜನ ಆಶೀರ್ವಾದ ಮಾಡಬೇಕು ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಸ್ಆರ್ ಶ್ರೀನಿವಾಸ್ ಬಂದಿರುವುದು ಪಕ್ಷಕ್ಕೆ ಬಲ ಬಂದಿದ್ದು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು 5ನೇ ಬಾರಿಗೂ ಗೆಲ್ಲುವುದು ಅಷ್ಟೇ ಸತ್ಯ ಕ್ಷೇತ್ರದಲ್ಲಿ ಸಾಮಾನ್ಯ ಜನರನ್ನು ಹತ್ತಿರದಲ್ಲಿ ಇದ್ದು ಜನಸ್ನೇಹಿಯಾಗಿದ್ದು ಈ ಬಾರಿಯೂ ಸಹ ಶಾಸಕರಾಗಿ ಆಯ್ಕೆಯಾಗುತ್ತಾರೆ ಒಂದು ವೇಳೆ ಶಾಸಕರಾಗಿ ಆಯ್ಕೆಯಾಗದೆ ಹೋದಲ್ಲಿ ನಾನು ಸಕ್ರಿಯ ರಾಜಕೀಯದಿಂದ ದೂರ ಇರುವುದಾಗಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶಂಕರಾನಂದ ತಿಳಿಸಿದರು ಗೆಲ್ಲದು ಸೂರ್ಯ ಚಂದ್ರರು ಏನು ಹೇಳ್ತಾರೋ ಅಷ್ಟೇ ಸತ್ಯ ಗೆದ್ದೇ ಗೆಲ್ತಾರೆ ಯಾಕಂದ್ರೆ ಇವತ್ತು ಅಯ್ಯಿಂದ ಮತವರ್ಗನು ಅವ್ರ ಬೆನ್ನೆಲು ಬಾಕಿ ಇದ್ದಿದೆ ಅದಲ್ಲದೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಸಮುದಾಯ ಇದೆ ಅಂದರೆ ಶೋಷಿತರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ವರ್ಗ ಯಾಕಂದ್ರೆ ಆ ವ್ಯಕ್ತಿ ಹತ್ರ ಭೇದ ಭಾವ ಭಿನ್ನ ಭೇದ ಅದೆಲ್ಲ ಏನು ಮನೇಲಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ ವಿ ಐ ಪಿ ಬರಲಿ ಇಲ್ಲ ಸಾಮಾನ್ಯ ಜನ ಬರಲಿ ಪ್ಲಾಸ್ಟಿಕ್ ಕಪ್ಪಲ್ಲಿ ಅವರು ಕಾಫಿ ಕುಡಿತಾರೆ ನಮಗೂ ಕೂಡ ಕಾಫಿ ಕೊಡ್ತಾರೆ ಆಮೇಲೆ ಯಾರೇ ಬಂದ್ರು ಒಬ್ಬ ಲೀಡ್ರು ಬರಲಿ ನನ್ನ ಜೊತೆಲಿ ಈಗ ನಮ್ಮೂರಲ್ಲಿ ನಾನು ಮುಖಂಡ ಅಂತ ಇರ್ತಾರೆ ನಮ್ಮೂರಲ್ಲಿ ಯಾರ್ದೋ ಒಂದು ಸಮಸ್ಯೆ ಇದ್ರೆ ಅವ್ರ ಸಮಸ್ಯೆ ಇದ್ದವ್ರು ಹೋಗಿ ಹೇಳಿದ್ರೆ ಶಂಕರಾನಂದ ಕರ್ಕಮ್ಮನಿ ಅಂತ ಹೇಳೋ ವ್ಯಕ್ತಿ ಅಲ್ಲ ರಾಜಕಾರಣದಲ್ಲಿ ಭವಿಷ್ಯ ಹೆಂಗಾಗಿದೆ ಅಂದ್ರೆ ಈ ಮುಖಕಾರಿಗೆ ಮತ್ತೊಂದು ಅದರಿಗೆ ಒಬ್ಬ ವ್ಯಕ್ತಿನ ಮುಖಂಡ ಊರಿನ ಮುಖಂಡನ ಕರ್ಕೊಂಬಂದ್ರೆ ಮಾತ್ರ ನಾನು ಕೆಲಸ ಮಾಡ್ತೀನಿ ಕರ್ಕೊಂಬಾರಪ್ಪ ಅನ್ನೋದು ಹಳೆ ಸ್ಟೈಲ್ ವಾಸಣ್ಣ ಸ್ಟೈಲ್ ಏನಂದ್ರೆ ಯಾಕೆ ನಾನು ಬಹಳ ಸರಿ ಹೇಳಿದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಅತಿರಥ ಮಹಾರಾಜರು ವಾಸಣ್ಣದಿದ್ದರು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೋತಿದ್ದರೆ ಗೆದ್ದಿದ್ದಾರೆ ಆದ್ರೆ ಇವರಿಗೆ ಸೋಲು ಅನ್ನೋದಿಲ್ಲ ನನ್ಗೆ ತಿಳಿದ ಮಟ್ಟಿಗೆ ನಾನು ಕೂಡ ಈ ಕ್ಷೇತ್ರಕ್ಕೆ ಬೇರೆ ಏನೋ ಆಗ್ತೀನಿ ಅಂತ ಕನ್ಸಲ್ಲಿ ಇಟ್ಕೊಂಡ್ಬಂದಿದ್ದೆ ಆದ್ರೆ ನನಗಂತೂ ಆಗಲ್ಲ ಇವ್ರ ಮುಖಾಂತರ ನಮ್ಮ ಮಾದರಿ ಕ್ಷೇತ್ರ ಮಾಡಬೇಕು ಅವ್ರ ಮುಖಾಂತರ ನಾನು ಕೆಲಸ ಮಾಡಲೇಬೇಕು ಈ ಕ್ಷೇತ್ರದಲ್ಲಿ ಅಪೇಕ್ಷೆ ಏನಿತ್ತು ಅಂತ ಹೇಳಿದ್ರೆ ಅವರು ಸಂಪುಟದಲ್ಲಿ ಸೇರಬೇಕು ಹಿಂದೆ ಏನಿತ್ತು ಅವಾಗ ಅವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇತ್ತು ಗೊತ್ತಿಲ್ಲ ಅದು ಈಗ ಅವ್ರಿಗೆ ಅತ್ಯುತ್ತಮವಾದ ಖಾತೆ ದೊರಕಿ ಅವ್ರಿಗೊಂದು ಕ್ಷೇತ್ರದ ಜೊತೆಗೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಜಿಲ್ಲೆ ಹಾಗೂ ಗುಬ್ಬಿ ಹೆಸರು ಭೂಪಟದಲ್ಲಿ ದಾಖಲಾಗಬೇಕು ಅಂತೇಳಿ ಪ್ರತಿಯೊಬ್ಬರ ಜನರ ಇಚ್ಛೆ ಅದು ಈಡೇರುತ್ತದೆ ಅಂತೇಳಿ ನಮ್ಮೆಲ್ಲರ ಮುಂದೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜಯಣ್ಣ ಲಕ್ಷ್ಮೀನಾರಾಯಣ ಗುರು ರೇಣುಕಾರಾಧ್ಯ ಮುರಳೀಧರ್ ಹಾಲಪ್ಪ ರೇವಣ ಸಿದ್ದಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು। ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ।